ओम गुरवे सर्वलोकानां विषदे भवरोगिणां निधये सर्वविद्यानां दक्षिणामूर्तये नमः श्री गुरुभ्यो नमः हरि ओम। आत्मीय प्रिय प्रेक्षक बंधुगळे, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕವಾಗಿ ತೃಪ್ತಿದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಡಿಸೆಂಬರ್ ತಿಂಗಳ ಮೀನರಾಶಿಯ ಮಾಸಿಕ ಭವಿಷ್ಯ ಏನೇನು ಶುಭ ಇದೆ, ಏನೇನು ಅಶುಭ ಇದೆ, ಅಶುಭ ಇದ್ದಾಗ ಪರಿಹಾರಗಳು ಯಾವ ರೀತಿಯಾಗಿ ಮಾಡಬೇಕು, ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ। ಮೊದಲನೇದಾಗಿ ರಾಶ್ಯಾಧಿಪತಿ ಮತ್ತು ದಶಮಾಧಿಪತಿ ಅಂದರೆ ಕರ್ಮಸ್ಥಾನಾಧಿಪತಿ ಆಗಿರತಕ್ಕಂಥ ಗುರು ಪರಮ ನೀಚ ಸ್ಥಾನಕ್ಕೆ ಹೋಗಿದ್ದಾರೆ। ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಬಲ ಕಮ್ಮಿ ಇರತಕ್ಕಂಥ ರಾಶಿ ಮೀನರಾಶಿ ಅಂತ ಹೇಳ್ಬೋದು। ಆದರೆ ನಿಮಗೆ ಒಂದು ಸಂಪೂರ್ಣ ರಾಜಯೋಗ ಅನ್ನುವಂಥದ್ದು ಸಿಗುತ್ತೆ। ಶನಿ ಲಾಭದಲ್ಲಿದ್ದಾನೆ, ಹನ್ನೊಂದನೇ ಮನೆಯಲ್ಲಿ ಲಾಭದಲ್ಲಿರ್ತಕ್ಕಂಥ ಶನಿಗೆ ಸ್ವಕ್ಷೇತ್ರ, ಅದು ಸ್ವಕ್ಷೇತ್ರಕ್ಕೆ ಗುರು ಎಂಟರ್ ಆದಾಗ ಗುರು ಪರಮ ನೀಚನಾದರೂ ಕೂಡ ಮೀನರಾಶಿಯವರಿಗೆ ಒಂದು ವಿಪರೀತ ರಾಜಯೋಗ ಅಂತ ಹೇಳ್ಬೋದು। ತುಂಬ ಅನುಕೂಲ ಆಗುವಂಥ ಎಲ್ಲ ಪ್ಲಸ್ ಪಾಯಿಂಟ್ಸು ರಾಶ್ಯಾಧಿಪತಿ ಕೊಡ್ತಾನೆ, ಜೊತೆಗೆ ನಿಮಗೆ ಲಾಭಾಧಿಪತಿನೂ ಕೊಡ್ತಾನೆ, ನಷ್ಟಾಧಿಪತಿನೂ ಕೊಡ್ತಾನೆ। ಅಂದರೆ ಗುರು ಶನಿ ಇಬ್ಬರು ಚೆನ್ನಾಗಿ ನಿಮಗೆ ಫಲಗಳನ್ನು ಕೊಡ್ತಾರೆ। ಬಟ್ ಜನವರಿ 20ರವರೆಗೂ ಸುಮಾರಾಗೇ ಇರುತ್ತೆ, ಬಟ್ ಶನಿಯಿಂದ ನಿಮಗೆ ತುಂಬ ಒಳ್ಳೆಯ ಉತ್ತಮವಾದಂಥ ಅನುಕೂಲಗಳು, ಲಾಭದಾಯಕ ಎಲ್ಲ ರೀತಿಯಂಥ ಪ್ಲಸ್ ಪಾಯಿಂಟ್ಸು ನಿಮಗೆ ಸಿಗುತ್ತೆ। ಎಸ್ಪೆಷಲಿ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ವಿದ್ಯೆ ಇರುತ್ತೆ। ವಿದೇಶಿ ವಿದ್ಯಾಭ್ಯಾಸ ಆಗ್ಬೋದು, ವಿದೇಶಿ ವ್ಯವಹಾರ ಆಗ್ಬೋದು, ವ್ಯಾಪಾರ ಆಗ್ಬೋದು, ಎಲ್ಲ ರೀತಿಯಂಥ ಅನುಕೂಲಗಳು, ಪ್ರಯಾಣದಲ್ಲಿ ಸುಖ, ತಂದೆ ತಾಯಿಗಳ ಆಶೀರ್ವಾದ ಚೆನ್ನಾಗಿರುತ್ತೆ, ಕೆಲಸಕ್ಕೆ ಯಾವುದೇ ಕೆಲಸ ಕೈ ಹಾಕೋರು ಕೂಡ ಸಕ್ಸಸ್ ಆಗುತ್ತೆ, 100% ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಿಮಗೆ ಸಂಪೂರ್ಣವಾಗುತ್ತೆ, ಅಡೆತಡೆಗಳಿರೋದಿಲ್ಲ। ಆದರೆ ಸ್ವಲ್ಪ ಸ್ಪೀಡನ್ನು ಕಡಿಮೆ ಮಾಡುವಂಥದ್ದು ಭಾಳ ಒಳ್ಳೆಯದು। ತುಂಬ ಸ್ಪೀಡನ್ನು ನೀವು ಮೇಂಟೈನ್ ಮಾಡ್ತೀರಾ, ಕಾರು ಗಾಡಿ ಓಡಿಸ್ಬೇಕಾದ್ರೆ ತುಂಬ ಸ್ಪೀಡಾಗಿ ಹೋದರೆ ನೀವು ತೊಂದರೆಗಳನ್ನು ಮಾಡ್ಕೊಳ್ತೀರಾ, ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಒಳ್ಳೆಯದು। ಎರಡು ಮತ್ತು ವಿಶೇಷವಾಗಿ ಭಾಗ್ಯಾಧಿಪತಿ ಅಂತ ಹೇಳ್ಬೋದು, ಎರಡು ಮತ್ತು ಭಾಗ್ಯಾಧಿಪತಿ, ಎರಡಂದರೆ ಕುಟುಂಬ ಸ್ಥಾನ ಮತ್ತು ಭಾಗ್ಯಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಕುಜ ಮೀನರಾಶಿಯಲ್ಲಿ ಇರ್ತಾರೆ ಪ್ಲಸ್ ಪಾಯಿಂಟು, 24ನೇ ತಾರೀಕು ಮೇಷರಾಶಿಗೆ ಹೋಗ್ತಾರೆ ಅದು ಪ್ಲಸ್ ಪಾಯಿಂಟೇ। ಓವರಾಲ್ ಕುಜನಿಂದ ಅನುಕೂಲ, ವ್ಯವಸಾಯ ಮಾಡುವಂಥವ್ರಿಗೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಭೂಮಿ ಸಂಬಂಧಪಟ್ಟಂಥ ಯಾವುದೇ ಕೆಲಸ ಮಾಡುವಂಥವ್ರಿಗೂ ಕೂಡ ಗ್ರೇಟ್ ಸಕ್ಸಸ್ ಅಂತ ಹೇಳ್ತೀವಿ, ತುಂಬ ಚೆನ್ನಾಗಿದೆ। ಇನ್ನು 3 ಮತ್ತು 8 ಮನೆ ಅಧಿಪತಿಗಳಾಗಿರ್ತಕ್ಕಂಥ ಶುಕ್ರ 10ನೇ ತಾರೀಕುವರೆಗೂ ತುಂಬ ಚೆನ್ನಾಗಿರೋದೆ, ಅದಾದಮೇಲೂ ಕೂಡ ಶುಕ್ರ ಬಂದು ವೃಶ್ಚಿಕ ರಾಶಿಗೆ ಬರ್ತಾರೆ, ಅಲ್ಲಿಗೇನಾಯಿತು ಅಂತಂದರೆ ಎರಡನೇ ಮನೆ ಅಧಿಪತಿಯ ಮನೆಯಲ್ಲಿ ಶುಕ್ರ ಇರತಕ್ಕಂಥದ್ದು ಅದು ಭಾಳ ಒಳ್ಳೆಯದೇ, ಬಟ್ ನೆಗೆಟಿವ್ ಅಂತೂ ಇಲ್ಲ, ಹಾಗಂತ ಜಾಸ್ತಿ ಪಾಸಿಟಿವ್ ಏನೂ ಆಗೋದಿಲ್ಲ। ಚತುರ್ಥ ಮತ್ತು ಸಪ್ತಮಾಧಿಪತಿಗಳಾಗಿರ್ತಕ್ಕಂಥ ಬುಧ ಏನಾಗ್ತಾರಂತಂದರೆ, ಅವರು ವೃಶ್ಚಿಕ ರಾಶಿಯಲ್ಲಿದ್ದಾರೆ, 17ನೇ ತಾರೀಕು ಬುಧ ಬಂದು ವೃಶ್ಚಿಕ ರಾಶಿಯಿಂದ ಧನುರಾಶಿಗೆ ಪ್ರವೇಶವಾಗ್ತಾರೆ, ಪ್ರವೇಶವಾದಾಗ ಗುರುಗೆ ಸ್ವಲ್ಪ ಬಲ ಬರುತ್ತೆ, ಯಾಕಂದರೆ 4 ಸುಖಸ್ಥಾನ ಮತ್ತು 7 ಕಳತ್ರ ಸ್ಥಾನ ಎರಡಕ್ಕೂ ಕೂಡ ಅನುಕೂಲ ಆಗುತ್ತೆ। ಬಟ್ ಏನಾದರೂ ಧನುರ್ಮಾಸದಲ್ಲಿ ಮದುವೆ ಮಾಡೋದಿಲ್ಲ, ಜನವರಿ 20ರ ನಂತರನೇ ವಿವಾಹ ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗಳು ಮಾಡೋದು, ಹುಡುಗ ಹುಡುಗಿ ನೋಡ್ಕೊಳ್ಳೋದು, ಪರಸ್ಪರ ಒಪ್ಕೊಳ್ಳುವಂಥದ್ದು, ಬೀಗರ್ ಬೀಗರ್ ಮಾತಾಡೋದು, ಈ ಥರದ್ದು ಎಲ್ಲದರೂ ಕೂಡ ನಿಮಗೆ ಸಕ್ಸಸ್ ಆಗುತ್ತೆ, ಮುಂದಕ್ಕೆ ಹೋಗ್ಬೋದು, ಏನು ತೊಂದರೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ। ರಾಶಿಯಿಂದ 6ನೇ ಮನೆ ಅಧಿಪತಿ ತುಂಬ ಇಂಪಾರ್ಟೆಂಟು, ಸೂರ್ಯ ತುಂಬ ಚೆನ್ನಾಗಿದ್ದಾರೆ, ನಿಮಗೆ ಸಾಲಬಾಧೆ ಕಡಿಮೆ ಆಗುತ್ತೆ, ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ, ಅಂತಂದರೆ ಶತ್ರುಗಳೆಲ್ಲ ಮಿತ್ರರಾಗ್ತಾರೆ, ಮತ್ತು ರೋಗ ಕಡಿಮೆ ಆಗುತ್ತೆ, ಆರೋಗ್ಯದಲ್ಲಿ ಚೆನ್ನಾಗಿ ವೃದ್ಧಿಯನ್ನು ಕಾಣ್ತೀರಾ, ಆಯುಷ್ ಚೆನ್ನಾಗಿದೆ, ಓವರಾಲ್ ತುಂಬ ಚೆನ್ನಾಗಿರುವಂಥ ಒಂದು ಪ್ಲಸ್ ಪಾಯಿಂಟ್ಸನ್ನು ಮೀನರಾಶಿಯವರು ಸಿಂಹರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯನಿಂದ ಪಡೀತಾರೆ। ಯಾಕೆಂದರೆ ಅವರು 15 ತಾರೀಕು ನಂತರ ಧನುರಾಶಿಗೆ ಬರ್ತಾರೆ, ಅದು ಒಂಥರ ಪ್ಲಸ್ ಪಾಯಿಂಟೇ ಕೆಲಸ ಕಾರ್ಯಗಳಲ್ಲಿ। ಆಮೇಲೆ ನೀವು ದಿನ ಉದ್ಯೋಗಸ್ಥರಾಗಿದ್ದರೆ ಇವಾಗ ಬಾಸ್ ಆಗುವಂಥ ಸಾಧ್ಯತೆ, ಪ್ರಯತ್ನ ಪಡಿ, ವ್ಯಾಪಾರ ವ್ಯವಹಾರ ಇತ್ಯಾದಿಗಳು ಎಲ್ಲದರಲ್ಲೂ ಕೂಡ ವೃದ್ಧಿ ಕಾಣ್ಬೋದು। ಏನೇ ನಾನು ಪ್ರತ್ಯೇಕವಾಗಿ ಇಂಥ ವ್ಯಾಪಾರ ಅಂತ ಹೇಳಿಲ್ಲ, ತುಂಬ ಚೆನ್ನಾಗಿರುತ್ತೆ ಮೀನರಾಶಿಯವರಿಗೆ, ವಿಪರೀತ ರಾಜಯೋಗ ಇರೋದ್ರಿಂದ 100 out of 90 ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಜಾಕ್ ಪಾಟ್ ಅನ್ನುವಂಥದ್ದು ನಾವು ಭಾಳ ಸ್ಪಷ್ಟವಾಗಿ ಹೇಳ್ಬೋದು। ಒಂದೇ ಒಂದು ಸಣ್ಣ ಸಮಸ್ಯೆ ಏನಪ್ಪ ಅಂತಂದರೆ, 3ನೇ ಮನೇಲಿ ರಾಹು ಇರತಕ್ಕಂಥ ಒಂದು ಸ್ವಲ್ಪ ಸಮಸ್ಯೆ ಇದೆ, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಲ್ಲಿ ನಿಮ್ಮ ಮಾತೇ ನಿಮಗೆ ಶತ್ರು ಆಗುತ್ತೆ, ಅದೊಂದು ಕಡೆ ಮಾತ್ರ ಗಮನ ಕೊಡುವಂಥದ್ದು ಭಾಳ ಒಳ್ಳೆಯದು। ಅದರ ಜೊತೆಗೆ ಆದಷ್ಟು ರಾಹುಗ್ರಹವನ್ನು ಪ್ರಾರ್ಥನೆ ಮಾಡಿ ಕರಿ ಉದ್ದಿನಕಾಳನ್ನು ದಾನ ಮಾಡುವಂಥದ್ದು, ಒಂದು ಸಲ ದಾನ ಮಾಡಿದ್ರೆ ಸಾಕು, ಒಂದು 2 ಬೊಗಸೆ ಅಷ್ಟು ದಾನ ಮಾಡಿ, ಹಸುಗೆ ಏನಾದರೂ ಸ್ವಲ್ಪ ಸೊಪ್ಪನ್ನು ಅಥವಾ ಏನಾದರೂ ತಿನ್ನುವಂಥ ಬೂಸ ಹಿಂಡಿ ಏನಾದರೂ ಒಂದು ಸ್ವಲ್ಪ ಕೊಡುವಂಥದ್ದು, ಹಸುಗೆ ಹೊಟ್ಟೆ ತುಂಬ ಒಂದೊತ್ತು ಊಟ ಹಾಕಿದ್ರು ಕೂಡ ನಿಮಗೆ ಅದರ ಫಲ ಒಂದು ತಿಂಗಳು ಪೂರ್ತಿ ನಿಮಗೆ ಅನುಕೂಲ ಆಗುತ್ತೆ, ಒಳ್ಳೆಯ ಶುಭ ಫಲನೇ ಇರುತ್ತೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ। ಮೀನರಾಶಿಯವ್ರಿಗೆ ಒಂಥರ ವಿಪರೀತ ರಾಜಯೋಗ ಅಪ್ಲೈ ಆಗುತ್ತೆ, ಯಾವುದೇ ಪರಿಹಾರಗಳು ದೊಡ್ಡ ಪ್ರಮಾಣದಲ್ಲಿ ಬೇಡ, ಏನಾದರೂ ಇನ್ವೆಸ್ಟ್ಮೆಂಟು ದೊಡ್ಡ ಲೆವೆಲಲ್ಲಿ ಮಾಡ್ತಾ ಇದ್ದೀರಾ, ಏನಾದರೂ ಪ್ಲಾನ್ಸ್ ಇದೆ ಅಂತಂದರೆ ಒಮ್ಮೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ, ತದನಂತರ ಬೇಕಾದರೆ ಸರಳ ಪರಿಹಾರಗಳನ್ನು ಮಾಡಿಕೊಂಡು ಉತ್ತಮವಾದ ಜೀವನ ನೀವು ಅನುಭವಿಸಿ।
ನೋಡಿದ್ರಲ್ಲ ಮೀನ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸಿಕ ಭವಿಷ್ಯ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು।